ನೀವು ಹೊಸ ಮೊಬೈಲ್ ಅಥವಾ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೆಗೆದುಕೊಳ್ಳಬೇಕು ಅಂತ ನಿರ್ಧರಿಸಿದಿರಾ ಹಾಗಾದ್ರೆ ಮೊಬೈಲ್ ತಗೊಳ್ಳೋಕೆ ಮುಂಚೆ ಏನನ್ನ ಪರಿಶೀಲಿಸಬೇಕು ಮೊಬೈಲ್ ಮಾರುವವರು ಯಾರೇ ಆಗಿರಲಿ ನಿಮ್ಮ ಸ್ನೇಹಿತರು ಸಂಬಂಧಿಗಳು ಅಥವಾ ಅಪರಿಚಿತ ವ್ಯಕ್ತಿ ಅವರ ಕಡೆಯಿಂದ ಮೊಬೈಲ್ ತೆಗೆದುಕೊಳ್ಳೋ ಮುಂಚೆ ಆ ಮೊಬೈಲ್ನ IMEI ನಂಬರ್ ಬ್ಲಾಕ್ ಆಗಿದೆಯಾ ಎಂಬುದನ್ನು ಪರಿಶೀಲನೆ ಮಾಡಲೇಬೇಕು ಈ ನಂಬರ್ ಅನ್ನು ನೀವು ಖರೀದಿಸುವ ಮೊಬೈಲ್ನಲ್ಲಿ ಡೈಲ್ ಮಾಡಿ ನಂತರ ನಿಮಗೆ 15 ಸಂಖ್ಯೆಯ IMEI ನಂಬರ್ ತೋರಿಸುತ್ತದೆ ಅನಂತರ ನೀವು SMS ಮೂಲಕ ಅಥವಾ ಆಪ್ನ ಮೂಲಕ ಹಾಗೂ ವೆಬ್ಸೈಟ್ ಪೋರ್ಟಲ್ ಮೂಲಕ ಆ ಮೊಬೈಲ್ ಈಗಾಗಲೇ ಬ್ಲಾಕ್ ಆಗಿದೆಯಾ ಅಥವಾ ಖರೀದಿಸಲು ಅರ್ಹವಾಗಿದೆಯಾ ಎಂದು ತಿಳಿದುಕೊಳ್ಳಬಹುದು ಆಪ್ನ ಮೂಲಕ ಪರಿಶೀಲಿಸಲು ಬಯಸುವುದಾದರೆ ಪ್ಲೇ ಸ್ಟೋರ್ನ ಮೂಲಕ KYM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಫೋನ್ ನಂಬರ್ ಮೂಲಕ ಲಾಗಿನ್ ಆಗಿ ಪರಿಶೀಲಿಸಬಹುದು SMS ಮೂಲಕ ಪರಿಶೀಲಿಸಲು ಬಯಸುವುದಾದರೆ KYM ಎಂದು ಟೈಪ್ ಮಾಡಿ 15 ಸಂಖ್ಯೆಯುಳ್ಳ IMEI ನಂಬರ್ ಅನ್ನು ನಮೂದಿಸಿ 1442 ಈ ನಂಬರ್ ಗೆ SMS ಕಳಿಸುವ ಮೂಲಕ ಪರಿಶೀಲಿಸಬಹುದಾಗಿದೆ ವೆಬ್ಸೈಟ್ ಮೂಲಕ ಪರಿಶೀಲಿಸಲು ಬಯಸುವುದಾದರೆ CEIR ಪೋರ್ಟಲ್ ಗೆ ಭೇಟಿ ನೀಡಿ KYM ಕ್ಲಿಕ್ ಮಾಡುವ ಮೂಲಕ ಮೊಬೈಲ್ ನಂಬರ್ ಮತ್ತು OTP ಯೊಂದಿಗೆ ಲಾಗಿನ್ ಆಗಿ ಪರಿಶೀಲಿಸಬಹುದು ಒಂದು ವೇಳೆ ಮೊಬೈಲ್ ಬ್ಲಾಕ್ ಆಗಿದ್ದರೆ ಅದು ಕಳುವಾದ ಅಥವಾ ಅಪರಾಧ ಕೃತ್ಯಕ್ಕೆ ಬಳಸಲಾದ ಮೊಬೈಲ್ ಆಗಿರುವ ಸಾಧ್ಯತೆ ಇರುತ್ತೆ ಇದನ್ನ ನೀವು ಖರೀದಿಸಬೇಡಿ ಒಂದು ವೇಳೆ ಖರೀದಿಸಿದರೆ ಅದನ್ನು ಕಾನೂನು ಪ್ರಕಾರ ವಶಪಡಿಸಿಕೊಳ್ಳಲಾಗುವುದು ಬ್ಲಾಕ್ ಆಗಿಲ್ಲ ಎಂದು ಖಾತ್ರಿಪಡಿಸಿಕೊಂಡು ನೀವು ಆ ಮೊಬೈಲ್ ಅನ್ನು ಖರೀದಿಸಬಹುದಾಗಿದೆ